हेलो फ्रेंड्स, वेलकम टू प्रेमा रेसिपीस। इवत्तिन स्पेशल चिकन सारु। चिकन सारन्न इवत्तु नानु तोरिस्तिदिनल्ल आ रीति ओंदसल माड्कोंडु नोडि, नीवु वारदल्लि ओंदसलनाद्रू ई रीति माड्कोळ्तीरा, अष्टु रुचियागिरुत्ते। अदरल्लि स्वल्प नीरागि माड्बिट्टु बिसिबिसि मुद्दे मत्ते रैस् जोते तिंता इद्रे इन्नू तिन्नबेकु अन्निस्बेकु, अष्टु चेन्नागिरुत्ते। हागिद्रे वीडियोन एल्लू स्किप् माड्बेडि, पूर्तियागि नोडि। स्टोव मेल कड़ा इट्टिदीनि, ओंदु टेबल स्पून अष्टु एण्णेन हाक्ता इदीनि। अंद्रे ईग नावु मसालेगे रेडी माड्तिदीवि। इदरल्लि अर्ध कप अष्टु तेंगिनकायिन पीसस कट् माडि सेरिस्कोळ्तिदीनि। नोडि ई तेंगिनकायि चेन्नागि मिक्स् माडि फ्राई माडबेकु, अंद्रे क्रिस्पियागि आगबेकु मत्ते पूर्तियागि कलर् चेंज् आगबेकु। आ रीति फ्राई माड्कोळ्ळि। नावु ई रीति मसाले एल्ल फ्राई माडि ನಂತರ ರುಬ್ಬಿ ನಾವು ಸಾರು ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ಓಕೆ, ನೋಡಿ ಈ ರೀತಿ ಆಗಿದೆ. ಈಗ 20 ಸಾಂಬಾರ್ ಈರುಳ್ಳಿನ ಹಾಕೊಳ್ತಾ ಇದೀನಿ. ಹಾಗೇನೇ 2 ಇಂಚಷ್ಟು ಶುಂಠಿ ಮತ್ತೆ 1 ಗಡ್ಡೆಯಷ್ಟು ಬೆಳ್ಳುಳ್ಳಿನು ಸೇರಿಸ್ತಿದೀನಿ. ಅಂದ್ರೆ ಬೆಳ್ಳುಳ್ಳಿ ಸ್ವಲ್ಪ ದೊಡ್ಡ ಸೈಜಿಂದ ಹಾಕೊಳ್ತಿದೀನಿ, ಚಿಕ್ಕದಾದ್ರೆ 2 ಗಡ್ಡೆಯಷ್ಟು ಹಾಕೊಳ್ಳಿ. ನಂತರ ಇದರಲ್ಲೇ 1 ಟೇಬಲ್ ಸ್ಪೂನ್ ಅಷ್ಟು ಮೆಣಸನ್ನ ಹಾಕೊಳ್ತಾ ಇದೀನಿ. ಚಿಕನ್ ಸಾರ್ಗೆ ಒಂದು ಸ್ವಲ್ಪ ಮೆಣಸು ಜಾಸ್ತಿನೇ ಹಾಕೊಳ್ಳಿ. ಹಾಗೆ 1 ಇಂಚಷ್ಟು ಚಕ್ಕೆ ಮತ್ತೆ 8 ಲವಂಗನ್ನು ಸೇರಿಸ್ತಿದೀನಿ. ಈಗ ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ತೆಂಗಿನಕಾಯಿ ಇನ್ನೂ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ ಅಲ್ವಾ, ಆ ರೀತಿ ಆದ್ರೇನೆ ಸಾರು ಚೆನ್ನಾಗಿರೋದು. ಹಾಗೆ ಖಾರಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ನ ಹಾಕೊಳ್ತೀನಿ. ಚಿಕನ್ ಸಾರು ಅಂದ್ರೇ ಸ್ವಲ್ಪ ಖಾರವಾಗಿದ್ರೇ ಚೆನ್ನಾಗಿರೋದು, ಅದರಿಂದ ಸ್ವಲ್ಪ ಖಾರ ಜಾಸ್ತಿನೇ ಹಾಕೊಳ್ಳಿ. ಹಾಗೆ 2 ಟೇಬಲ್ ಸ್ಪೂನ್ ಅಷ್ಟು ಧನಿಯ ಪೌಡರನ್ನು ಹಾಕೊಳ್ತೀನಿ. ನಿಮಗೆ ಧನಿಯ ಪೌಡರ್ ಬೇಡ ಅಂದ್ರೆ ಧನಿಯ ಹಾಕಿ ಫ್ರೈ ಮಾಡ್ಕೊಳ್ಳಬಹುದು. ನಂತರ ಒಂದು ಚಿಟಿಕೆ ಅಷ್ಟು ಅರಿಶಿನನು ಹಾಕೊಳ್ತಿದೀನಿ. ನೋಡಿ ಈ ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಳೋಣ. ಅಂದ್ರೆ ತುಂಬಾ ಡ್ರೈ ಆಗಿರೋದ್ರಿಂದ ಸೀದೋಗ್ತಿದೆ ಅಲ್ವಾ, ಅದರಿಂದ ಇದರಲ್ಲಿ ಒಂದು ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ತೀನಿ. ನೋಡಿ ಈ ರೀತಿ ನಾವು ಮಸಾಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿ ನಂತರ ರುಬ್ಬಿ ಸಾರು ಮಾಡಿದ್ರೆ ನಮ್ಮ ಮನೆಗೆ ಅಂತಲ್ಲ ಪಕ್ಕದ ಮನೆಗೂ ಗಮ ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಖಂಡಿತ ಇದೇ ರೀತಿ ನೀವು ಒಂದಸಲ ಟ್ರೈ ಮಾಡಿ. ಅದರಲ್ಲೂ ಸಾಂಬಾರ್ ಈರುಳ್ಳಿ ಬೇರೆ ಹಾಕಿದೀವಿ, ಇನ್ನೂ ರುಚಿಯಾಗಿರುತ್ತೆ. ಓಕೆ, ನೋಡಿದ್ರಲ್ಲ ಈ ರೀತಿ ಫ್ರೈ ಆಯಿತು. ಈಗ ನಾನು ಸ್ಟೋವನ್ನು ಆಫ್ ಮಾಡಿಬಿಡ್ತೀನಿ. ನಂತರ ಇದು ಪೂರ್ತಿ ತಣ್ಣಗಾಗಲಿ ನಂತರ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ನಾವು ಕುಕ್ಕರ್ ಇಟ್ಟು ಒಗ್ಗರಣೆನು ಹಾಕ್ಕೊಂಡ್ಬಿಡೋಣ. ಸ್ಟೋವ್ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ, 2 ಟೇಬಲ್ ಸ್ಪೂನಷ್ಟು ಎಣ್ಣೆನು ಸೇರಿಸ್ತಿದ್ದೀನಿ. ಈಗ ಎಣ್ಣೆ ಬಿಸಿ ಆಗ್ತಿದೆ ಅಲ್ವಾ, ಇದರಲ್ಲೇ 600 ಗ್ರಾಮ್ ಅಷ್ಟು ಚಿಕನ್ ಅನ್ನು ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಚಿಕನ್ ನೀವು ಸೇರಿಸ್ಕೊಳ್ಬೋದು. ಆದರೆ ಚಿಕನ್ ಹಾಕಿದ ತಕ್ಷಣವೇ ಮಿಕ್ಸ್ ಮಾಡಬೇಕು, ಇಲ್ಲ ಅಂದರೆ ನೋಡಿ ಕುಕ್ಕರ್ಗೆ ಹೋಗಿ ಕಚ್ಕೊಂಡ್ಬಿಡುತ್ತೆ. ನಂತರ ನಾವು ಮಿಕ್ಸ್ ಮಾಡಿ ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಎಲ್ಲ ಸೇರಿಸ್ಕೊಳ್ಳೋಣ. ಈಗ 2 ಕಡ್ಡಿಯಷ್ಟು ಕರಿಬೇವನ್ನು ಹಾಕ್ಕೊಳ್ತೀನಿ. ಹಾಗೆ ನೋಡಿ ಒಂದು ಸ್ವಲ್ಪ ಕಸ್ತೂರಿ ಮೇಥಿನ ಹಾಕ್ಕೊಳ್ತೀನಿ, ನೀವು ಲಾಸ್ಟಲ್ಲಿ ಹಾಕ್ಕೊಳ್ಳೋಂಗಿದ್ರು ಹಾಕ್ಕೊಳ್ಬೋದು. ನಂತರ ಒಂದು ಚಿಕ್ಕ ಟೊಮೊಟೊನ ಕಟ್ ಮಾಡಿ ಸೇರಿಸ್ತಿದ್ದೀನಿ. ಈ ಜಾಗದಲ್ಲಿ ನೀವು ಈರುಳ್ಳಿ ಹಾಕ್ಕೊಳ್ಳೋಂಗಿದ್ರು ಹಾಕ್ಕೊಳ್ಳಿ. ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 4-5 ನಿಮಿಷ ಫ್ರೈ ಮಾಡಬೇಕು. ಇದರಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗಲೇ ಹಾಕ್ಕೊಳ್ತೀನಿ. ನಾವು ಈಗಲೇ ಉಪ್ಪು ಹಾಕೋದ್ರಿಂದ ಚಿಕನ್ ಪೀಸಸ್ಸು ಸಾರಲ್ಲಿ ರುಚಿನೂ ಚೆನ್ನಾಗಿರುತ್ತೆ ಮತ್ತು ಜ್ಯೂಸಿಯಾಗಿ ತುಂಬ ಚೆನ್ನಾಗಾಗುತ್ತೆ. ಒಂದ್ಸಲ ಈ ರೀತಿ ಮಾಡ್ಕೊಂಡು ನೋಡಿ. ಈಗ ನೋಡಿ ಈ ಚಿಕನ್ನಲ್ಲಿ ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ, ನಂತರ ಮತ್ತೆ ಡ್ರೈ ಆಗುತ್ತೆ, ಅಲ್ಲಿವರೆಗೂ ಫ್ರೈ ಮಾಡಬೇಕು. ಅಂದರೆ 4 ಅಥವಾ 5 ನಿಮಿಷನಾದರೂ ಹಿಡಿಸುತ್ತೆ. ಆ ರೀತಿ ಫ್ರೈ ಮಾಡ್ಕೊಳ್ಳಿ. ನಾವು ಮಸಾಲೆ ಸೇರಿಸೋಕೆ ಮೊದಲೇ ಒಂದು 30% ಅಷ್ಟು ಚಿಕನ್ ಬೆಂದೋಗಬೇಕು. ಓಕೆ, ಇದು ಫ್ರೈ ಆಗ್ತಾ ಇರಲಿ, ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರಲ್ಲಿ ನಾನು ಫ್ರೈ ಮಾಡಿಟ್ಟಿದ್ನಲ್ಲ ಅದನ್ನೆಲ್ಲ ಸೇರಿಸ್ಕೊಳ್ತಿದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೀನಿ. ನಂತರ ಅದೇ ಕಡಾಯಲ್ಲಿ ನೀರನ್ನು ಸೇರಿಸಿ ನೀಟಾಗಿ ವಾಶ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ. ಈಗ ಈ ಮಸಾಲೆ ಚೆನ್ನಾಗಿ ಗಂಧದ ಥರ ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ ಅಷ್ಟರಲ್ಲಿ ಚಿಕನ್ ಚೆನ್ನಾಗಿ ಬೆಂದೋಯಿತು. ನಂತರ ನಾವು ರುಬ್ಬಿಟ್ಟಿರೋಂಥ ಮಸಾಲೆನ ಸೇರಿಸ್ಕೊಳ್ಳೋಣ. ನೋಡಿದ್ರಲ್ಲ ಈ ರೀತಿ ನುಣ್ಣಗೆ ರುಬ್ಕೊಳ್ಳಿ, ಚೆನ್ನಾಗಾಗುತ್ತೆ. ನಂತರ ಅದೇ ಮಿಕ್ಸಿ ಜಾರಲ್ಲೇ ಇನ್ನು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಆ ನೀರನ್ನು ಸೇರಿಸ್ಕೊಳ್ತೀನಿ.
ಮತ್ತು ನಮಗಿನ್ನೂ ನೀರು ಬೇಕು ಅಂದರೆ ಈ ಜಾಗದಲ್ಲಿ ಸೇರಿಸ್ಬೋದು. ಅಂದರೆ ಚಿಕನ್ ಸಾರು ಅಂದ್ರೇ ನೀರಾಗಿದ್ರೇ ಚೆನ್ನಾಗಿರೋದು, ಕರಿ ಆದರೆ ಗಟ್ಟಿ ಇದ್ದರೂ ತೊಂದರೆ ಇಲ್ಲ. ಅದರಿಂದ ನಾನು ಇನ್ನೂ ಸ್ವಲ್ಪ ನೀರನ್ನು ಹಾಕ್ಕೊಳ್ತಿದ್ದೀನಿ. ನೋಡ್ತಿದ್ದೀರಲ್ಲ ಈ ತಿಕ್ನೆಸ್ಗಿದ್ರೆ ಚೆನ್ನಾಗಿರುತ್ತೆ. ನಂತರ ಕುಕ್ಕರ್ ಲಿಟ್ಟನ್ನು ಕ್ಲೋಸ್ ಮಾಡಿ ನಾನು 2 ಅಥವಾ 3 ವಿಸಿಲ್ ಕೂಗಿಸ್ಕೊಳ್ತೀನಿ. ಅಂದರೆ ನಿಮ್ಮ ಕುಕ್ಕರ್ ಮೇಲೆ ಡಿಪೆಂಡ್ ಆಗುತ್ತೆ. ವಾವ್, ನೋಡಿದ್ರಲ್ಲ ಫ್ರೆಂಡ್ಸ್, ಓಪನ್ ಮಾಡ್ಕೊಂಡಿದ್ದೀನಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತೀರಾ? ನೋಡ್ತಿದ್ರೆ ತಿನ್ನಬೇಕು ಅನ್ನಿಸ್ತಿದೆ ಅಲ್ವಾ? ನಿಮಗೂ ಹಾಗೆ ಅನ್ನಿಸ್ತಿದೆಯಾ? ಖಂಡಿತ ಸೇಮ್ ನಾನು ಯಾವ ರೀತಿ ತೋರಿಸಿದ್ನೋ ಅದೇ ರೀತಿ ಮಾಡ್ಕೊಳ್ಳಿ. ಈ ಚಿಕನ್ ಕೂಡ ತುಂಬಾ ಅಂದರೆ ಹತ್ತಿ ಥರ ಚೆನ್ನಾಗಿ ಬೆಂದಿದೆ. ಫೈನಲಿ ಬಿಸಿ ಬಿಸಿಯಾಗಿ ಕಾರ್ಕಾರವಾಗಿ ಚಿಕನ್ ಸಾರು ರೆಡಿ ಆಗೋಯ್ತು. ಬಿಸಿ ಬಿಸಿ ಮುದ್ದೆ ಮತ್ತು ರೈಸ್ಗಂತೂ ಹೇಳಿ ಮಾಡಿಸ್ದಂಥ ಸಾರಿದ್ದು. ಚಪಾತಿ, ದೋಸೆಗೂ, ಇಡ್ಲಿಗೆ ಎಲ್ಲದಕ್ಕೂ ಮಾಡ್ಕೊಳ್ಬೋದು, ಆದರೆ ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ. ಓಕೆ, ರೆಡಿ ಆಯ್ತಲ್ವಾ? ಇವತ್ತು ನಾನು ರೈಸು ಮತ್ತು ಮುದ್ದೆ ಜೊತೆ ಸರ್ವ್ ಮಾಡ್ಕೊಳ್ತಿದ್ದೀನಿ. ನೋಡಿದ್ರಲ್ಲ ಬಿಸಿ ಬಿಸಿ ಮುದ್ದೆ, ಈಗ ನಾನು ರುಚಿ ಸಹ ನೋಡ್ತಾ ಇದ್ದೀನಿ. ನಾವು ಈ ರೀತಿ ಸಾರನ್ನ ಮಾಡಿಕೊಟ್ರೆ ಚಿಕನ್ ಬೇಡ ಅನ್ನೋರು ಸಹ ಬೇಕು ಅಂತ ಕೇಳಿಸ್ಕೊಂಡು ತಿಂತಾರೆ. ಅಷ್ಟು ಚೆನ್ನಾಗಾಗಿದೆ ನೋಡಿ ಚಿಕನ್ ಸಹ, ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಖಂಡಿತ ಒಂದ್ಸಲ ಇದೇ ರೀತಿ ಮಾಡ್ಕೊಳ್ಳಿ. ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗೋಸ್ಕರ ಪ್ರೇಮ ರೆಸಿಪೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.